ಬಹುತೇಕ ಸಾರಿ ನಾವು ಎಲ್ಲ ರೀತಿಯಲ್ಲೂ ಅದ್ಭುತವಾಗಿದ್ದಾಗ ತುಂಬ ಜನ ಫ್ರೆಂಡ್ಸ್ ಆಗ್ತಾರೆ. ಬಟ್ ನಿನ್ನಲ್ಲಿ ಏನೋ ಒಂದು ತಪ್ಪಾದಾಗ, ಗೊತ್ತಿಲ್ಲದೇನೆ ನೀನೊಂದು ತಪ್ಪು ಮಾಡಿದಾಗ ತುಂಬ ಜನ ಬಿಟ್ಟು ಹೋಗಿಬಿಡ್ತಾರೆ. ಬಟ್ ಸರಿ ಕೆಲಸ ಮಾಡಿದಾಗ ಹೊಗಳೋದು, ಆ್ಯಂಡ್ ಅಕಸ್ಮಾತ್ ಆಗಿ ತಪ್ಪು ಮಾಡಿದಾಗ ನಿನ್ನನ್ನು ತಿದ್ದುವ ಪ್ರಯತ್ನ ಮಾಡ್ತಾರಲ್ಲ, ನಿನ್ನ ಜೊತೆಲೇ ಇದ್ದುಕೊಂಡು, ಅದು ನಿಜವಾದ ಫ್ರೆಂಡ್ಶಿಪ್. ಅಂತಹ ಫ್ರೆಂಡ್ಶಿಪ್ಪನ್ನು ಯಾವತ್ತೂ ಕಳ್ಕೊಳ್ಬೇಡಿ. ಆ್ಯಂಡ್ ಎಲ್ಲವೂ ಇದ್ದಾಗ ಬರೋದು, ಕೊಂಚ ನಮ್ಮ ಬದುಕು ಅಧೋಗತಿಗೆ ಹೋದಾಗ ಬಿಟ್ಟು ಹೋಗೋದು, ಇಂಥವ್ರು ಸಾವಿರ ಜನ ಸಿಗ್ತಾರೆ. ಬಟ್ ನಿಮ್ಮ ಕಷ್ಟ ಸುಖ ಎರಡರಲ್ಲೂ ನೀವು ಕೇಳದೇ ಇದ್ದರೂ ನಿಮ್ಮ ಜೊತೆಯಾಗಿರೋರು ಬಹಳ ಕಡಿಮೆ ಜನ. ಅಂತಹ ಸ್ನೇಹಿತರನ್ನು ಯಾವತ್ತೂ ಬಿಟ್ಕೊಡ್ಬೇಡಿ. ಬಹುಶಃ ಆ ಥರದವರು ಸಿಗುವುದು ಬಹಳ ಕಡಿಮೆ. ಸೊ ಹಾಗಾಗಿ ಆ್ಯಂಡ್ ಇದೇ ಸಮಯದಲ್ಲಿ ಇನ್ನೊಂದು ಮಾತು ಹೇಳ್ತೀನಿ. ಇವತ್ತು ನನ್ನ ಜೊತೆ ನನ್ನ ಹಳೆಯ ಫ್ರೆಂಡ್ಸ್ ಇಲ್ಲದೇ ಇರ್ಬೋದು, ಬಟ್ ಸ್ಟಿಲ್ ನಾನು ಅವರು ತುಂಬ ಮಿಸ್ ಮಾಡ್ಕೊಳ್ತೀನಿ. ಆ್ಯಂಡ್ ಅವರು ನನ್ನ ಬದುಕನ್ನು, ಬಾಲ್ಯವನ್ನು ಶ್ರೀಮಂತಗೊಳಿಸಿದವರು. ಅವ್ರಿಗೆ ಯಾವ ಅಹಂಕಾರವೂ ಇರಲಿಲ್ಲ, ಅವರಿಗೆ ನನ್ನನ್ನು ತುಳಿಬೇಕು ಅನ್ನೋ ಆಸೆ ಇರಲಿಲ್ಲ, ಅಥವಾ ನಾನು ಬೆಳಿಬಾರ್ದು ಅನ್ನೋ ಅಸೂಹೆ ಇರಲಿಲ್ಲ. ಎಲ್ಲ ಮುಗ್ಧ ಮನಸ್ಸು ಕೂಡ ಅವತ್ತು ನನ್ನ ಜೊತೆ ಇದ್ದು, ಆ್ಯಂಡ್ ಇವತ್ತು ನನ್ನ ಜೊತೆ ಪ್ರತಿದಿನ ಮಾತಾಡದೇ ಇರ್ಬೋದು, ಆ್ಯಂಡ್ ಚಾಟ್ ಮಾಡದೇ ಇರ್ಬೋದು. ಆ್ಯಂಡ್ ನಾವೇನು ಕೆಲಸ ಮಾಡ್ತಾ ಇರಲಿ, ನನಗೆ ಅವ್ರ ಬಗ್ಗೆ ನೆನಪಿದೆ, ಆ್ಯಂಡ್ ಅವ್ರನ್ನ ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಬದುಕನ್ನು ಶ್ರೀಮಂತಗೊಳಿಸಿದ್ರಿ, ಒಂದಷ್ಟು ಜನ ಬಂದು ಪಾಠ ಕಲಿಸಿದ್ರಿ, ಒಂದಷ್ಟು ಜನ ಬಂದು ಬದುಕನ್ನೇ ಸುಂದರವಾಗಿಸಿದ್ರಿ. ನಿಮ್ಮೆಲ್ಲರಿಗೂ ಈ ಸಮಯದಲ್ಲಿ ಥ್ಯಾಂಕ್ ಯು ಅಂತ ಹೇಳ್ತಾ, ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಆ್ಯಂಡ್ ಇದು ಒಂದು ದಿನದ ವಿಷಯ ಖಂಡಿತ ಅಲ್ಲ. ಆ್ಯಂಡ್ ಯಾರೂ ಇಲ್ಲ ಅಂತ ನನಗೇನು ಬೇಜಾರಿಲ್ಲ. ಐ ಮೀನ್ ತುಂಬ ಜನ ಫ್ರೆಂಡ್ಸ್ ಇಲ್ಲ ಅಂತ ನನಗೆ ಖಂಡಿತ ಬೇಜಾರಿಲ್ಲ. ತುಂಬ ಜನ ಇದ್ದಾಗ ಏನೇನು ಅವಘಡ ಆಗುತ್ತೆ ಅಂತಲೂ ನಾನು ಬಲ್ಲೆ. ಹಾಗಾಗಿ ನಂಗೆ ತುಂಬ ಜನ ಫ್ರೆಂಡ್ಸ್ ಇಲ್ಲ ಸರ್ ಅಂತ ಕೊರಗಬೇಡಿ. ಐ ಹೋಪ್ ಒಬ್ಬ ಪ್ರಾಮಾಣಿಕ ಫ್ರೆಂಡ್, ನಿಮ್ಮ ಕಷ್ಟ ಸುಖದಲ್ಲಿ ನೀವು ಕರೀದಿದ್ರೂ ಬರುವಂತಹ ಒಬ್ಬ ಫ್ರೆಂಡ್ 100 ಜನ ಕೌರವರಿಗಿಂತ ಶ್ರೇಷ್ಠ, ಅಂದರೆ 100 ಜನ ಕೆಟ್ಟ ಫ್ರೆಂಡ್ಸ್ಗಿಂತ ಶ್ರೇಷ್ಠ ಅಂತ. ಸೊ ದೆನ್ ಈ ಸೂಕ್ಷ್ಮಗಳನ್ನು ನಾವು ಯಾವಾಗ ಅರ್ಥ ಮಾಡ್ಕೊಳ್ತೀವಿ, ನಮಗೆ ಅದ್ರ ಬಗ್ಗೆ ಒಂದು ಸ್ಪಷ್ಟತೆ ಸಿಗುತ್ತೆ. ಆ್ಯಂಡ್ ಬರೋರೆಲ್ಲರೂ ಕೆಟ್ಟವರು ಅಂತ ಅಲ್ಲ, ಬಟ್ ನಿಮಗೆ ಏನು ಬೇಕು, ನೀವೆಂಥವ್ರು ಸಹವಾಸ ಮಾಡ್ತೀರಾ ಅನ್ನೋದು ನಿಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ. ಸೊ ಇದ್ರ ಬಗ್ಗೆ ಸ್ಪಷ್ಟತೆ ಇರಲಿ ಅಂತ ಹೇಳ್ತಾ ಇಲ್ಲಿ ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಆ್ಯಂಡ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಆಲ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್.